ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ವಾಸವಾಗಿರ್ತಕ್ಕಂಥ, ಜಗತ್ತಿನ ನಾನಾ ಭಾಗಗಳಲ್ಲಿ ಶ್ರೀ ಬಸವ ಟಿ ವಿಯನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತ ಕೋಟ್ಯಾಂತರ ಬಸವ ಭಕ್ತರಿಗೆ ಹಾಗೂ ಬಸವ ಟಿ ವಿಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ, ಈ ನಿಮ್ಮ ಗೆಳೆಯ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ಮಾಡುವ ಅತ್ಯಂತ ತುಂಬು ಹೃದಯದ ಕ್ಷಣ ಕ್ಷಣಾರ್ಥಿಗಳು. ಸ್ನೇಹಿತರೆ, ಬಂಧುಗಳೇ ಹಾಗೂ ಸಾಹಿತ್ಯಾಸಕ್ತರೆ, ಕಳೆದ ಹಲವಾರು ಸಂಚಿಕೆಗಳಿಂದ ಜಗತ್ತಿನ ಸರ್ವಶ್ರೇಷ್ಠ ಕವಿಯಾಗಿರ್ತಕ್ಕಂಥ, ಮಹಾ ಅನುಭಾವಿ ಕವಿಯಾಗಿರ್ತಕ್ಕಂಥ, ನಡೆದಾಡುವ ಜ್ಯೋತಿ ಎಂದು ಹೆಸರಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಕವಿ, ಕನ್ನಡದ ಕವಿ, ಅಚ್ಚ ಕನ್ನಡದ ಕವಿ, ಮಹಾಕವಿ ಸರ್ವಜ್ಞನ ವಚನಗಳನ್ನು ಕುರಿತು ವಿಶ್ಲೇಷಣೆಯನ್ನು, ವ್ಯಾಖ್ಯಾನವನ್ನು ತಾವೆಲ್ಲ ಕೇಳ್ತಾ ಇದ್ದೀರಿ. ಪ್ರತಿ ಭಾನುವಾರ ರಾತ್ರಿ ಎಂದಿನಂತೆ 8-8:30 ನಡುವೆ ಪ್ರಸಾರ ಆಗ್ತಿರ್ತಕ್ಕಂಥ ಈ ವಚನ ವೈಭವ ಅಂತಕ್ಕಂಥ ವಿಶೇಷ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ನಾನು ಸ್ವಾಗತವನ್ನು ಕೋರ್ತೇನೆ. ಶ್ರೀ ಬಸವ ಟಿ ವಿ ವಾಹಿನಿ ಇದೇ ಜನವರಿ 26ಕ್ಕೆ ಅದು 1 ವರ್ಷವನ್ನು ಪೂರೈಸ್ತಾ ಇದೆ. ಈ ಒಂದು ಶುಭ ಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ, ಸಾಧನೆಯ ಹಾದಿಯಲ್ಲಿ ನಡೆದು ಬಂದಂಥ ದಾರಿಯನ್ನು. ಹಾಗಾಗಿ ಈ ಬಸವ ಟಿ ವಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಮಸ್ತ ಒಂದು ತಂತ್ರಜ್ಞರು ಮತ್ತು ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಕಾಯಕ ಜೀವಿಗಳಿಗೆ ಮತ್ತು ಈ ಬಸವ ವಾಹಿನಿಯ ಒಂದು ಮುಖ್ಯಸ್ಥರಿಗೆ, ಆ MDಯವರಿಗೆ, ನಿರ್ದೇಶಕರಿಗೆ, ಎಲ್ಲರಿಗೂ ಕೂಡ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. ಯಾಕೆಂತ ಕೇಳಿದರೆ, ಕಳೆದ ಹಲವಾರು ತಿಂಗಳುಗಳಿಂದ ಬಸವ ಟಿ ವಿಯ ಈ ಒಂದು ವಚನ ವೈಭವ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಕ್ಕಂಥ ಒಂದು ಸೌಭಾಗ್ಯ, ಸುಯೋಗ, ಭಾಗ್ಯ ನನಗೆ ಲಭಿಸಿರ್ತಕ್ಕಂಥದ್ದು ಅತ್ಯಂತ ಸಂತೋಷವನ್ನು ತಂದಿದೆ. ಈ ಹಿಂದೆ ನಾನು ಅಣ್ಣ ಬಸವಣ್ಣ ಅಂತಕ್ಕಂಥ ಧಾರಾವಾಹಿಯಲ್ಲಿ ಅಕ್ಕನಾಗಮ್ಮ ಗಂಡನ ಪಾತ್ರವನ್ನು ನಾನು ನಿರ್ವಹಿಸಿದ್ದೇನೆ, ಚನ್ನಬಸವಣ್ಣನ ತಂದೆ ಪಾತ್ರವನ್ನು. ಅದು ಹೈದರಾಬಾದಿನ ರಾಮೋಜಿ ಫಿಲಮ್ ಸಿಟಿಯಲ್ಲಿ ನಡೆಯಿತು. ಬಸವಣ್ಣನ ಹುಟ್ಟಿನಿಂದ ಬಸವಣ್ಣ ಐಕ್ಯವಾಗುವ ತನಕ ಇರ್ತಕ್ಕಂಥ ಒಂದು ದೊಡ್ಡ ಪಾತ್ರ ಅದು, ಶಿವಸ್ವಾಮಿ ಅಂತಕ್ಕಂಥ ಪಾತ್ರ, ಅಕ್ಕನಾಗಮ್ಮನ ಗಂಡನ ಪಾತ್ರ, ಅದನ್ನು ನಾನು ನಿರ್ವಹಿಸಿದ್ದೆ. ಅದು ಈ ಸಂದರ್ಭದಲ್ಲಿ ನನಗೆ ಆಗಾಗ ನೆನಪನ್ನು ಮರುಕಳಿಸುತ್ತೆ. ಆ ನೆನಪು ಹಸಿರಾಗಿದೆ. ಇದು ಹೈದರಾಬಾದಿನ ರಾಮೋಜಿ ಫಿಲಮ್ ಸಿಟಿಯಲ್ಲಿ ನಡೆದಂಥ ಆ ಒಂದು ಚಿತ್ರೀಕರಣ ಅತ್ಯಂತ ಅದ್ಭುತವಾಗಿ ಮೂಡಿಬಂತು. ಜಗತ್ತಿನಾದ್ಯಂತ ಈ ಟಿ ವಿಯಲ್ಲಿ ಅದು ಪ್ರಸಾರ ಆಯಿತು. ಅದನ್ನು ಈ ಸಂದರ್ಭದಲ್ಲಿ ತಮ್ಮ ಜೊತೆ ಹಂಚಿಕೊಳ್ತಾ, ನಾನು ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿ ಬಾ ಅಂತಕ್ಕಂಥ ಒಂದು ಚಲನಚಿತ್ರದಲ್ಲಿ ಕೂಡ ಒಂದು ಪಾತ್ರವನ್ನು ನಿರ್ವಹಿಸಿದ್ದೇನೆ. ಅದಲ್ಲದೆ ಆದಿಜಗದ್ಗುರು ರೇಣುಕಾಚಾರ್ಯರ ಒಂದು ಸಿನಿಮಾ ಆಯಿತು, ಅದರಲ್ಲೂ ಕೂಡ ನಾನು ಪಾತ್ರವನ್ನು ನಿರ್ವಹಿಸಿದ್ದೆ. ಅದರಲ್ಲಿ ನಾನು ಒಂದು ರಾಜನ ಪಾತ್ರವನ್ನು ನಾನು ನಿರ್ವಹಿಸಿದ್ದೆ. ಅದು ಒಂದು ಸಂತೋಷ ಕೊಡುತ್ತೆ. ಅದಲ್ಲದೆ ಜ್ಞಾನಜ್ಯೋತಿ ಸಿದ್ಧಗಂಗಾ ಅಂತಕ್ಕಂಥ ಒಂದು ಚಲನಚಿತ್ರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸಿನಿಮಾ ಅದು. ಸಿದ್ಧಗಂಗಾ ಶ್ರೀಗಳವರ ಇಡೀ ಜೀವನವನ್ನು ಕಟ್ಟಿಕೊಡ್ತಕ್ಕಂಥ ಒಂದು ಚಲನಚಿತ್ರ ಅದು. ಅದರಲ್ಲಿ ಶಿವಕುಮಾರ ಸ್ವಾಮಿಗಳ ಹಿಂದೆ ಗುರುಗಳಾಗಿದ್ದಂಥ ಮರುಳಾರಾಧ್ಯರು, ಅಂದರೆ ಉದ್ದಾನ ಸ್ವಾಮಿಗಳ ನಂತರ ಬರ್ತಕ್ಕಂಥ ಮರುಳಾರಾಧ್ಯರ ಪಾತ್ರವನ್ನು ನಾನು ಮಾಡಿದ್ದೆ. ಅವರ ಅಕಾಲಿಕ ಮರಣದ ನಂತರ ಶಿವಕುಮಾರ ಸ್ವಾಮೀಜಿಯವರು ಸಿದ್ಧಗಂಗಾ ಮಠದ ಗುರುಗಳಾದರು ಅನ್ನೋದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಹೀಗೆ ಅದು ಧಾರಾವಾಹಿಗಳಿರ್ಬೋದು, ಚಲನಚಿತ್ರಗಳಿರ್ಬೋದು, ಇವುಗಳಲ್ಲಿ ಪಾತ್ರವನ್ನು ನಿರ್ವಹಿಸುವುದರ ಜೊತೆಗೆ ಕಳೆದ ಸುಮಾರು 30 ವರ್ಷಗಳಿಂದ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕನಾಗಿ, ನಾನು ಕನ್ನಡ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ ಅಂತ ತಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಅತ್ಯಂತ ಖುಷಿಯಾಗುತ್ತೆ. ಬರವಣಿಗೆ, ಸಾಹಿತ್ಯ ಮತ್ತು ಕನ್ನಡದ ಕಾರ್ಯಕ್ರಮಗಳು, ಸಮಾಜದ ಮತ್ತು ಸಂಘದ ಮಠಮಾನ್ಯಗಳ ಒಂದು ಕಾರ್ಯಕ್ರಮಗಳಲ್ಲಿ ವಿಶೇಷ ಉಪನ್ಯಾಸ ಕೊಡ್ತಕ್ಕಂಥದ್ದು, ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಬಸವಣ್ಣನ ಕೃಪೆಯಿಂದ ನಡೀತಾ ಇದೆ. ಈ ವಿಷಯವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಅತ್ಯಂತ ಖುಷಿಯಾಗುತ್ತೆ. ಎಂದಿನಂತೆ ಇವತ್ತು ಕೂಡ ಮಹಾಕವಿ ಸರ್ವಜ್ಞನ ವಚನಗಳ ಒಂದು ವ್ಯಾಖ್ಯಾನವನ್ನು, ವಿವರಣೆಯನ್ನು ಈಗ ಮುಂದುವರಿಸ್ತಾ ಹೋಗೋಣ. ನನಗೆ ಖುಷಿಯಾಗ್ತಾ ಇದೆ, ಹಲವಾರು ಜನ ಸ್ನೇಹಿತರು ನನಗೆ ಫೋನ್ ಮಾಡ್ತಾರೆ. ಪ್ರತಿ ಭಾನುವಾರ ರಾತ್ರಿ 8-8:30 ನಡುವೆ ಕಾರ್ಯಕ್ರಮ ಪ್ರಸಾರ ಆದಮೇಲೆ, ಮಹದೇವರೇ, ನಿಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ, ಸರ್ವಜ್ಞನ ಬಗ್ಗೆ ಹೆಚ್ಚು ಹೆಚ್ಚು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀರಿ, ವಿಶೇಷವಾಗಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಗೃಹಿಣಿಯರಿಗೆ, ಆಮೇಲೆ ರೈತರು ಇತ್ಯಾದಿಗಳಿಗೆ, ಸಾಧಕರಿಗೆ, ಮಠಮಾನ್ಯಗಳಿರ್ತಕ್ಕಂಥ ಎಷ್ಟೋ ಜನ ಸಾಧಕರಿಗೆ ಈ ಒಂದು ನಿಮ್ಮ ಧಾರಾವಾಹಿ ಅಥವಾ ಈ ಒಂದು ಸಂಚಿಕೆ
ಅತ್ಯಂತ ಫಲಪ್ರದವಾಗಿದೆ, ಅನುಕೂಲಕರವಾಗಿದೆ, ಅತ್ಯಂತ ಚೆನ್ನಾಗಿದೆ ಅನ್ನೋ ಒಂದು ಅಭಿಪ್ರಾಯ ಬರ್ತಾ ಇದೆ. ಇದು ನನಗೆ ನಿಜವಾಗ ಕೂಡ ವೈಯಕ್ತಿಕವಾಗಿ ಖುಷಿಯನ್ನು ಸಂತೋಷವನ್ನು ಕೊಟ್ಟಿದೆ. ನನಗೆ ಬಸವ ಟಿವಿಗೆ ಬಂದಾಗ ಇಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಕ್ಯಾಮ್ರಾಮನ್ ಇರ್ಬೋದು, ತಂತ್ರಜ್ಞ ಇರ್ಬೋದು, ಎಲ್ಲರ ಒಂದು ಒತ್ತಾಸೆ ಇದೆಯಲ್ಲ, ಅವರ ಪ್ರೋತ್ಸಾಹ, ಇದೆಲ್ಲವೂ ಕೂಡ ನಿಜವೂ ಕೂಡ ನನಗೆ ಸಂತೋಷವನ್ನು ಕೊಡುತ್ತೆ. ಇಲ್ಲಿ ಬಂದಾಗ ಒಂದು ಮನೆಯ ವಾತಾವರಣ ಇದೆ ಶ್ರೀ ಬಸವ ಟಿವಿಯಲ್ಲಿ. ಸದಾಶಿವನಗರದಂಥ ಪ್ರತಿಷ್ಠಿತ ಬಡಾವಣೆಯಲ್ಲಿ ಈ ಒಂದು ವಾಹಿನಿ ಜಗತ್ತಿಗೆ ಬಿತ್ತರಾಗ್ತಾ ಇದೆ. ಇದನ್ನು ನಾಡಿನಾದ್ಯಂತ ಜನ ಯೂಟ್ಯೂಬಲ್ಲಿ, ಹಾತ್ವೆಯಲ್ಲಿ ಎಲ್ಲ ನೋಡ್ತಾ ಇದ್ದಾರೆ. ಇದು ಭಾಳ ಖುಷಿ ಕೊಡುತ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಶ್ರೀ ಬಸವ ಟಿವಿ DTH ಆಗಿ ಲೋಕದಾದ್ಯಂತ ಪ್ರಪಂಚದ 250ಕ್ಕೂ ಹೆಚ್ಚು ದೇಶಗಳಲ್ಲಿ ಪ್ರಚಾರ ಆಗುತ್ತೆ ಅನ್ನೋ ಒಂದು ಸುದ್ದಿಯನ್ನು ನಾವು ಕೇಳ್ತಾ ಇದ್ದೇವೆ. ಅದು ಬೇಗ ಆಗಲಿ, ಫಲಪ್ರದ ಆಗಲಿ, ಅದು ಬೇಗನೆ ಕಾರ್ಯರೂಪಕ್ಕೆ ಬರಲಿ ಅಂಥೇಳಿ ನಾನು ಬಸವಣ್ಣನಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಬಂಧುಗಳೇ, ಈಗ ಸರ್ವಜ್ಞನನ್ನು ಕುರಿತಂಥ ವಚನ ವೈಭವ ಈ ಒಂದು ಉಪನ್ಯಾಸ ಮಾಲಿಕೆಯನ್ನು ಈಗ ಮುಂದುವರಿಸೋಣ. ನಾನು ಯಾವಾಗಲೂ ಮತ್ತೆ ಮತ್ತೆ ಹೇಳ್ತಿರ್ತೇನೆ, ನಾನು ಯಾಕೆ ಸರ್ವಜ್ಞನನ್ನು ವಿಶೇಷವಾಗಿ ಆಯ್ಕೆ ಮಾಡಿಕೊಂಡೆ ಅಂತ ಕೇಳಿದರೆ, ಸರ್ವಜ್ಞ ಜನರ ಕವಿ, ಜನರ ನಡುವಿನ ಕವಿ. ರಾಜಮಹಾರಾಜರನ್ನು ಓಲೈಸಿ ಕಾವ್ಯ ಬರೆದವನಲ್ಲ ಸರ್ವಜ್ಞ. ಯಾಕೆ ಅಂತ ಕೇಳಿದರೆ, ಮನೆ ಮನೆಗಳಿಗೆ, ಹಳ್ಳಿ ಹಳ್ಳಿಗಳಿಗೆ, ಇಡೀ ಭಾರತದಾದ್ಯಂತ ಎಲ್ಲ ಕಡೆ ಸಂಚರಿಸಿ, ಹೇಗಪ್ಪ ಅಂತ ಕೇಳಿದರೆ, ಒಂದು ಒಂಟಿಯಾಗಿರ್ತಕ್ಕಂಥ ಆನೆ, ಅದರಲ್ಲೂ ಸಲಗ, ಒಂಟಿ ಸಲಗನಂತೆ ಯಾರ ಒಂದು ಅಡೆತಡೆ ಇಲ್ಲದೆ, ಯಾರ ಒಂದು ಕಟ್ಟುಪಾಡುಗಳಿಲ್ಲದೆ ಸರ್ವಜ್ಞ ಸ್ವತಂತ್ರವಾಗಿ ಸ್ವೇಚ್ಛೆಯಾಗಿ ಬದುಕಿದಂತಹ ಒಬ್ಬ ಕವಿ. ಹಾಗಾಗಿ ಸರ್ವಜ್ಞ ಕಂಡಿದ್ದನ್ನು ಕಂಡ ಹಾಗೆ, ನೋಡಿದ್ದನ್ನು ನೋಡಿದ ಹಾಗೆ, ಅನಿಸಿದ್ದನ್ನು ಅನಿಸಿದ ಹಾಗೆ ಅತ್ಯಂತ ಮುಕ್ತವಾಗಿ ಜನಗಳಿಗೆ ತಲುಪಿಸ್ತಾ ಹೋಗ್ತಾನೆ. ಹಾಗಾಗಿ ಆತ ಬರೆದಿರ್ತಕ್ಕಂಥ 7 ಕೋಟಿಗೂ ಅಧಿಕ ವಚನಗಳು ಎಲ್ಲವೂ ನಮಗೆ ಸಿಕ್ಕಿಲ್ಲ. ಸಿಕ್ಕಿರ್ತಕ್ಕಂಥ ಎಲ್ಲ ವಚನಗಳು ಕೂಡ ಸಮಾಜಕ್ಕೆ ಅತ್ಯಂತ ಉಪಯುಕ್ತವಾಗಿದ್ದಾವೆ ಅಂತ ಹೇಳಲಿಕ್ಕೆ ಅತ್ಯಂತ ಖುಷಿಯಾಗುತ್ತೆ. ಮುಂದುವರಿಸೋಣ. ಮನದಲ್ಲಿ ನೆನೆವಂಗೆ ಮನೆಯೇನು ಮಠವೇನು, ಮನದಲ್ಲಿ ನೆನೆಯದಿರುವವನು ದೇಗುಲದ ಕೊನೆಯಲ್ಲಿದ್ದೇನು ಸರ್ವಜ್ಞ. ಮನದಲ್ಲಿ ನೆನೆವಂಗೆ ಮನೆಯೇನು ಮಠವೇನು. ಭಗವಂತನನ್ನು ನಾವು ಅದ್ದೂರಿಯಾಗಿ ಏನು ಪೂಜೆ ಮಾಡಬೇಕಾಗಿಲ್ಲ. ಬುಟ್ಟಿಗಟ್ಟಲೆ ಹೂವನ್ನು ತಂದು, ಧೂಪ, ದೀಪ, ನೈವೇದ್ಯ, ಊದುಗಡ್ಡಿ, ಪ್ರಸಾದ, ಅಭಿಷೇಕ, ಪಂಚಾಮೃತ, ಇದು ಯಾವನ್ನೂ ಪರಮಾತ್ಮ ಕೇಳೋದಿಲ್ಲ. ಮನಸ್ಸಿನಲ್ಲಿ ಪರಿಶುದ್ಧವಾದ ಮನಸ್ಸಿನಿಂದ, ಈ ಮನಸ್ಸು ಅಂತಕ್ಕಂಥದ್ದು ಕೊಳೆ ಆಗಿಬಿಟ್ರೆ ತೊಳ್ಕೊಳ್ಳೋಕ್ಕಾಗಲ್ಲ. ದೇಹ ಕೊಳೆ ಆದರೆ ಬಿಸಿ ನೀರಲ್ಲಿ ಸ್ನಾನ ಮಾಡ್ತೇವೆ, ಹೊಳೆಯಲ್ಲಿ ಹೋಗಿ ಈಜಾಡ್ತೇವೆ, ಘಮ ಘಮ ಅಂತಕ್ಕಂಥ ಸುಗಂಧವನ್ನು ಸೂಸ್ತಕ್ಕಂಥ ಸಾಬೂನುಗಳಿಂದ ಶಾಂಪುಗಳನ್ನು ಹಾಕಿ ದೇಹವನ್ನು ಸ್ವಚ್ಛಗೊಳಿಸ್ತೇವೆ. ಆದರೆ ಅದು ಹೊರಗಡೆ ಆಯಿತು, ಒಳಗಡೆ. ಅದಕ್ಕೆ ದಾಸರು ಒಂದು ಮಾತನ್ನು ಹೇಳ್ತಾರೆ, ಮಡಿ 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 ಎಂದು ಮೂರು ಮಾರು ಹಾರುತ್ತಿ, ಮಡಿಯಲ್ಲಿ ಬಂತೋ ಬಿಕನಾಸಿ. ಯಾಕೆ ಅಂತ ಕೇಳಿದರೆ, ಮಡಿ ಮಾಡ್ಕೊಳ್ತಕ್ಕಂಥದ್ದು ದೇಹದ ಹೊರಗಡೆಗೆ. ದೇಹದ ಒಳಗಡೆ ಮನಸ್ಸಿಗೇನಾದರೂ ಕೊಳೆ ಆದರೆ ಅದನ್ನು ಸ್ವಚ್ಛ ಮಾಡೋಕ್ಕಾಗಲ್ಲ. ನಮ್ಮ ಮನಸ್ಸಲ್ಲಿ ಕೆಟ್ಟ ಭಾವನೆ ಬಂತು ಅಂತ ಇಟ್ಕೊಳ್ಳಿ, ಒಬ್ಬನಿಗೆ ಮೋಸ ಮಾಡಬೇಕು, ಅನ್ಯಾಯ ಮಾಡಬೇಕು, ಅವನಿಗೆ ಏನೇನೋ ಕುತಂತ್ರ ಮಾಡಬೇಕು, ಅವನನ್ನು ಹಾಳು ಮಾಡಬೇಕು ಅನ್ನೋ ಒಂದು ಕೆಟ್ಟ ಮನಸ್ಸು ಬರುತ್ತಲ್ಲ, ಅವನ ಮನಸ್ಸು ಮಲಿನ ಆಗುತ್ತೆ. ಕೊಳೆಯನ್ನು ಎತ್ತಾಕ್ಬೋದು, ದೇಹದ ಹೊರಗಿನ ಕೊಳೆಯನ್ನು ಸ್ವಚ್ಛ ಮಾಡ್ಕೋಬೋದು ಸ್ನಾನ ಮಾಡೋದರಿಂದ, ಇತ್ಯಾದಿಗಳಿಂದ, ಸುಗಂಧ ದ್ರವ್ಯಗಳನ್ನು, ಸೆಂಟ್ಗಳನ್ನು ಹಾಕ್ಕೊಳ್ಳೋದ್ರಿಂದ. ಆದರೆ ಮನಸ್ಸಿಗೆ ಕೊಳೆಯಾದರೆ ಹೇಗೆ ತೊಳ್ಕೊಳ್ಳೋದು? ಸರ್ವಜ್ಞ ನೋಡಿ ಎಷ್ಟು ಸೊಗಸಾಗಿ ಹೇಳ್ತಾನೆ ಇಲ್ಲಿ. ಭಗವಂತನನ್ನು ಧ್ಯಾನ ಮಾಡಲಿಕ್ಕೆ ಮನಸ್ಸು ಅತ್ಯಂತ ಮುಖ್ಯ. ಮನದಲ್ಲಿ ನೆನೆವಂಗೆ, ಪರಮಾತ್ಮನನ್ನು ಕಣ್ಣು ಮುಚ್ಚಿ ನಾವು ಕೂತ್ ಕಡೆನೆ, ಕೂತ ಸ್ಥಳದಲ್ಲಿಯೇ ನಾವು ಹೇಳ್ಕೊಳ್ತೇವೆ, ಓಂ ನಮ ಶಿವಾಯ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಮಗಿಷ್ಟವಾದ ದೇವರನ್ನು, ಯಾಕೆಂದರೆ ದೇವನೊಬ್ಬ ನಾಮ ಹಲವು ಅಂತ ಮಾತಿದೆ. ನಮ್ಮ ಪ್ರೀತಿಯ ದೈವವನ್ನು ಪ್ರೀತಿಯಿಂದ ಸ್ಮರಿಸ್ಕೊಳ್ತೇವೆ ಮನಸ್ಸಲ್ಲಿ. ಅದನ್ನು ನೀವು ಧ್ಯಾನ ಅಂತನಾರ ಕರೀರಿ, ತಪಸ್ಸು ಅಂತನಾರ ಕರೀರಿ, ಏನಾದರೂ ಕರ್ಕೊಳ್ಳಿ. ಮನಸ್ಸಿನಲ್ಲಿ ಧ್ಯಾನ ಮಾಡ್ತೀವಲ್ಲ, ಮನದಲ್ಲಿ ನೆನೆವಂಗೆ ಮನೆಯೇನು ಮಠವೇನು. ಎಲ್ಲರ ಕೂತ್ಕೊಂಡು ಮಾಡಿ, ಮನೆಯಲ್ಲಾದರೂ ನೀವು ಧ್ಯಾನ ಮಾಡ್ಬೋದು, ಮನಸ್ಸಿನಲ್ಲಿ ನೀವು ಮಠಕ್ಕೆ ಹೋಗಿ ಕೂತ್ಕೊಂಡ್ಬೇಕಾದರೂ ಕೂಡ ನೀವು ದೇವರನ್ನು ಜ್ಞಾಪಿಸ್ಕೋಬೋದು. ಮಠದಲ್ಲಿ ಕೂತ್ಕೊಂಡು ನಾವು ಆ ಗದ್ದುಗೆಯ ಹತ್ತಿರ ಪೂಜಾ ಗೃಹದಲ್ಲಿ ಏನೋ ಕೆಟ್ಟ ಆಲೋಚನೆ ಇಟ್ಕೊಂಡ್ರೆ ಏನು ಪ್ರಯೋಜನ? ನೋಡಿ, 1000 ರೂಪಾಯಿ ಖರ್ಚು ಮಾಡಿಕೊಂಡು 100 ಮೈಲಿ ಪ್ರಯಾಣ ಹೋಗ್ತೀವಿ ಒಂದು ಪುಣ್ಯಕ್ಷೇತ್ರ ಅಂತ. ಆ ಪುಣ್ಯಕ್ಷೇತ್ರದಲ್ಲಿ ಹೋಗ್ತೀವಿ, ಎಲ್ಲೋ ಒಂದು ಕಡೆ ಕೂತ್ಕೊಳ್ತೀವಿ,
ಹೋದರೂ ನಮಗೆ ಯಾವ್ಯಾವುದೋ ಆಲೋಚನೆ ಬರ್ತಿರುತ್ತೆ. ಮನೆಯ ಆಲೋಚನೆ, ಲಾಭದ ಆಲೋಚನೆ, ಅನ್ಯಾಯದ ಆಲೋಚನೆ, ಏನಾಗುತ್ತೋ, ಏನು ನಷ್ಟ ಆಗುತ್ತೋ, ಎಲ್ಲಿ ಏನಾಗುತ್ತೋ ಅಂತ ಇದೇ ಆಲೋಚನೆ ಇರುತ್ತೆ. ಮನಸಾರೆ ನಾವು ಭಗವಂತನನ್ನು ಜ್ಞಾಪಿಸ್ಕೊಳ್ಳಲ್ಲ. ಹಾಗೆ ಮನೆಯಲ್ಲಿ ಕೂತ್ಕೊತೀವಿ, ಏ ಯಾರು ಮಾತಾಡಿಸ್ಬೇಡಿ ನನ್ನನ್ನು, ನಾನು ಪೂಜೆ ಮಾಡ್ತಾಯಿದ್ದೀನಿ, ಧ್ಯಾನ ಮಾಡ್ತಿದ್ದೀನಿ ಅಂತ ದೇವ್ರ ಮನೆಯಲ್ಲಿ ಬಾಗಿಲು ಹಾಕ್ಕೊತೀವಿ. ಕೂತಿದ್ರೂ ಕೂಡ ನಮ್ಮ ಮನಸ್ಸು ಎಲ್ಲಿರುತ್ತೆ, ಭಗವಂತನ ಕಡೆ ಇರೋಲ್ಲ, ದೇವ್ರ ಕಡೆ ಇರೋಲ್ಲ. ನಮ್ಮ ಮನಸ್ಸು ಯಾವ್ಯಾವುದೋ ಒಂದು ಚಿಂತೆಗಳ ಕಡೆ ಇರುತ್ತೆ. ಅವನು ಹಣ ಕೊಟ್ಟಿದ್ದೆ, ಅವನು ಕೊಡಲಿಲ್ಲ, ಇವನು ದುಡ್ಡು ಕೊಡಬೇಕಾಗಿತ್ತು, ಅವನು ಬಂದಿಲ್ಲ, ಇವನು ನಮಗೇನು ಮಾಡಿಬಿಡ್ತಾನೋ, ಈ ಥರದ ಆಲೋಚನೆಗಳೇ ಮನಸ್ಸಿನ ತುಂಬ ತುಂಬಿಕೊಂಡಿರ್ತವೆ. ಆಗ ಮನೆಯಲ್ಲಿ ನೀವು ದೇವಸ್ಥಾನದಲ್ಲಿ ಗುಡಿಯಲ್ಲಿ ಕೂತ್ಕೊಂಡು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದು ಏನು ಪ್ರಯೋಜನ? ಅದಕ್ಕೆ ಸರ್ವಜ್ಞ ಬಹಳ ಸೊಗಸಾಗಿ ಹೇಳ್ತಾನೆ, ಮನದಲ್ಲಿ ನೆನೆವಂಗೆ ಮನೆಯೇನು ಮಠವೇನು. ಮನದಲ್ಲಿ ನೆನೆಯದಿರುವವನು ಮನಸ್ಸಿನಲ್ಲಿ ನೆನೆಸ್ಕೊಳ್ಳದೆ ಹೋದರೆ, ಮನಸ್ಸು ಬಹಳ ಮುಖ್ಯ ಇಲ್ಲಿ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಪ್ಯೂರಿಟಿ ಆಫ್ ಮೈಂಡ್ ಅಂತ ಕರೀತಾರೆ, ಪರಿಶುದ್ಧವಾದ ಮನಸ್ಸಿರಬೇಕು. ನೋಡಿ, ಮಕ್ಕಳಿಗೆ ನಾವು ಹೇಳ್ತಿರ್ತೇವೆ ಮಕ್ಕಳ ಮನಸ್ಸು ದೇವ್ರ ತರಹ. ಯಾಕೆಂದ್ರೆ ಚಿಕ್ಕ ಮಕ್ಕಳಿಗೆ ಯಾವ ಯೋಚನೆ ಇರಲ್ಲ, ಸಂಸಾರದ ಚಿಂತೆ ಇರಲ್ಲ, ಏನಪ್ಪ ದುಡ್ಡು ಕಾಸು ಹಂಚಬೇಕು ಒದಗಿಸ್ಬೇಕು ಯಾವ ಆಲೋಚನೆ, ಆನಂದವಾಗಿರ್ತಾವೆ ಅವು. ನೋಡಿ, ಸೊಗಸಾಗಿ ನಿದ್ದೆ ಮಾಡ್ತವೆ ಮಕ್ಕಳ. ನೀವು ನೋಡಿರ್ಬೇಕು, ನಿದ್ದೆ ಮಾಡ್ಬೇಕಾದ್ರೆ ಕಿಲ ಕಿಲ ನಗ್ತವೆ, ಏನೋ ಕನಸು ಕಾಣ್ತಾ ಇರ್ತವೆ. ಮನುಷ್ಯ ಮಗುವಿನ ತರಹ ಇರಬೇಕು, ಹೂವಿನ ತರಹ ಇರಬೇಕು. ಯಾಕೆಂತ ಕೇಳಿದರೆ ಕೆಟ್ಟದ್ದು ಅನ್ನೋದೇನು ಕೂಡ ಆ ಮಕ್ಕಳ ಮನಸ್ಸಲ್ಲಿ ಇರಲ್ಲ. ಹಾಗೆ ಮನದಲ್ಲಿ ನೆನೆಯದಿರುವವನ ಮನಸ್ಸಿನಲ್ಲಿ ನೀವು ಜ್ಞಾಪಿಸ್ಕೊಳ್ಳದೆ ಹೋದರೆ ದೇಗುಲದ ಕೊನೆಯಲ್ಲಿದ್ದೇನು ಸರ್ವಜ್ಞ. ದೇವಸ್ಥಾನಕ್ಕೆ ದೊಡ್ಡ ದೇಗುಲ, ಸಾವಿರಾರು ಜನ ಭಕ್ತರು ಸೇರಿದ್ದಾರೆ, ಏನು ದೇವರಿಗೆ ಅಲಂಕಾರ ಮಾಡಿದ್ದಾರೆ ಚಿನ್ನ ಬೆಳ್ಳಿ ವಜ್ರ ಇತ್ಯಾದಿಗಳಿಂದ. ನಾವು ಕುಳಿತಿದ್ದೀವಿ, ನಮ್ಮ ಮನಸ್ಸೆಲ್ಲೋ ಇದೆ. ಅದಕ್ಕೆ ಪರಮಾತ್ಮನ ಧ್ಯಾನ ಮಾಡೋದಕ್ಕೆ ದೇವಸ್ಥಾನವೇ ಬೇಕಾಗಿಲ್ಲ, ಮನೆಯೇ ಬೇಕಾಗಿಲ್ಲ. ನೀವು ಯಾವುದನ್ನೋ ದೇವ್ರ ಮನೆ ಬೇಕಾಗಿಲ್ಲ. ನೀವು ಎಲ್ಲಿ ಕುಳಿತಿರ್ತೀರಿ ಅಲ್ಲೇ, ಕಚೇರಿಯಲ್ಲಿರ್ತೀರಿ ಅಲ್ಲೇ, ಬಸ್ನಲ್ಲಿ ಪ್ರಯಾಣ ಮಾಡ್ತಿರ್ತೀವಿ ಅಲ್ಲೇ, ಒಂದು ಪಾರ್ಕಲ್ಲಿ ಹೋಗಿ ಉದ್ಯಾನವನದಲ್ಲಿ ಕೂತಿರ್ತೀವಿ ಅಲ್ಲೇ. ನೀವೆಲ್ಲರ ಕುಳಿತುಕೊಳ್ಳಿ, ಕಣ್ಣು ಮುಚ್ಚಿಕೊಂಡು ಭಗವಂತನನ್ನು ನಮ್ಮನ್ನು ನಾವು ನೋಡ್ಕೋಬೇಕು. ತನ್ನ ತಾನರಿದವಂಗೆ ತಾನೇ ಗುರು, ಶರಣರು ಹೇಳ್ತಾರೆ. ನಮ್ಮನ್ನು ನಾವು ಅರ್ಥ ಮಾಡ್ಕೊಂಬಿಟ್ರೆ ನಾವೇ ಗುರು. ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಕೆ ಇಲ್ಲ ಅನ್ನೋ ಮಾತಿದೆ. ಮಡಕೆಯನ್ನು ತಯಾರು ಮಾಡಬೇಕಾದ್ರೆ ಮಣ್ಣು ಬೇಕೇ ಬೇಕು. ಹಾಗೆ ಭಗವಂತ ಎಲ್ಲಿದ್ದಾನೆ? ನಮ್ಮಲ್ಲಿದ್ದಾನೆ. ಒಬ್ಬರು ಹಿರಿಯರು ಹೇಳ್ತಾಯಿದ್ರು, ನಾವು ಸತ್ತಾಗ ಏನನ್ನು ಎತ್ಕೊಂಡು ಹೋಗೋಲ್ಲ, ಏನನ್ನು ತೆಗೆದುಕೊಂಡು ಹೋಗ್ತೀವಪ್ಪ ಮನೆಗೆ, ಅಥವಾ ನಮ್ಮ ನೀವು ಕೈಲಾಸಕ್ಕೆ ಅಂದ್ಕೊತೀರೋ ವೈಕುಂಠ ಅಂದ್ಕೊತೀರೋ ಅದೆಲ್ಲ ಅವರವ್ರ ಕಲ್ಪನೆ. ಬಸವಣ್ಣವ್ರು ಹೇಳುವಂತೆ, ದೇವಲೋಕ ಮರ್ತ್ಯ ಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವನ್ನುಡಿಯುವುದೇ ದೇವಲೋಕ, ಮಿಥ್ಯವನ್ನುಡಿಯುವುದೇ ಮರ್ತ್ಯಲೋಕ ಅನ್ನೋ ಮಾತನ್ನು ಬಸವಣ್ಣವ್ರು ಹೇಳ್ತಾರೆ. ಅಲ್ಲಿ ಸಲ್ಲುವವನು ಅಥವಾ ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವವನಯ್ಯ, ಅಥವಾ ಅಲ್ಲಿ ಸಲ್ಲುವವನು ಇಲ್ಲಿಯೂ ಸಲ್ಲಬೇಕು. ಇದು ಬಹಳ ಮುಖ್ಯ ಇಲ್ಲಿ. ಆದ್ದರಿಂದ ಮನಸ್ಸನ್ನು ಸ್ವಚ್ಛವಾಗಿಟ್ಕೊಳ್ಳೋಣ. ಮನಸ್ಸು ಯಾವಾಗ ಸ್ವಚ್ಛವಾಗಿರುತ್ತೇಳಿ, ಮನಸ್ಸು ಯಾವಾಗ ಆನಂದ ಇರುತ್ತೇಳಿ. ಕೆಟ್ಟ ಆಲೋಚನೆ ಮಾಡದೇ ಇದ್ದರೆ ಅದೇ ಮನಃಶುದ್ಧಿ. ಯಾವಾಗ ಕೆಟ್ಟ ಆಲೋಚನೆ ಬರುತ್ತೇಳಿ ನೋಡೋಣ, ಆಸೆ ಜಾಸ್ತಿ ಆದಾಗ. ಏನಾದರೂ ಮಾಡಿ ಹಣ ಮಾಡಬೇಕು, ಏನಾದರೂ ಮಾಡಿ ನಾವು ಅಧಿಕಾರ ಹಿಡಿಬೇಕು, ಏನಾದರೂ ಮಾಡಿ ನಾನು ಮುಂದೆ ಬರಬೇಕು, ಯಾರಿಗಾದರೂ ಕೇಡು ಬಯಸಬೇಕು. ಯಾಕೆಂದರೆ ಒಬ್ಬನ ತುಳಿದು ಇನ್ನೊಬ್ಬ ಮೇಲೆ ಬರಬೇಕಲ್ಲ. ಯಾರೊಬ್ಬರು ಹೇಳ್ತಾ ಇದ್ರು ಹಾಸ್ಯಕ್ಕೆ, ನಮ್ಮ ದೇಶದಲ್ಲಿ ಜನ ಕಬಡ್ಡಿ ಆಟನ ಭಾಳ ಚೆನ್ನಾಗಿ ಆಡ್ತಾರೆ ಭಾರತೀಯರು. ಕಬಡ್ಡಿ ಆಟದಲ್ಲಿ ನಾವು ಇಂಡಿಯನ್ಸ್ ಭಾಳ ಪ್ರಸಿದ್ಧರಂತೆ. ಯಾಕಪ್ಪ ಅಂತ ಕೇಳಿದರೆ, ಕಬಡ್ಡಿ ಆಟದಲ್ಲಿ ಕಾಲಿಡಿದು ಎಳಿತೀವಿ ನಾವು. ಒಬ್ಬನ ಕಾಲಿಡಿದು ಎಳೆಯೋದು, ಕಾಲಿಡಿದು ಎಳೆಯೋದ್ರಿಂದ ಏನಾಗುತ್ತೆ, ಇನ್ನೊಬ್ಬ ಮೇಲೆ ಹೋಗೋಕ್ಕಾಗಲ್ಲ. ಈ ಏಡಿಗಳಿರುತ್ತಲ್ಲ, ಏಡಿ ಏನಾಗುತ್ತೆ ಅಂತ ಕೇಳಿದರೆ, ಏಡಿಯನ್ನು ಒಂದು ಗಾಜಿನ ದೊಡ್ಡ ಒಂದು ಏನು ಭರಣಿ ಅಂತ ಕರಿತೀವಲ್ಲ, ಆ ಗಾಜಿನ ಬಾಕ್ಸಲ್ಲೋ ಗಾಜಿನ ಡಬ್ದಲ್ಲೋ ಹಾಕಿ ನೀವು ಏಡಿಗಳನ್ನು ಹಿಡೀರಿ, ಒಂದು ಏಡಿ ಇನ್ನೊಂದು ಏಡಿನ ಹತ್ತಕ್ಕೆ ಬಿಡಲ್ಲ. ಯಾಕೆ ಅಂತ ಕೇಳಿದರೆ, ಅದು ಇದನ್ನು ಎಳಿತಾ ಇರುತ್ತೆ, ಇದು ಅದನ್ನು ಎಳಿತಾ ಇರುತ್ತೆ, ಎಳೆದು 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 ಕೆಳಗಾಗ್ತಿರುತ್ತೆ, ಯಾವ ಏಡಿನ ಮೇಲೆ ಹೋಗ್ಬಿಡಲ್ಲ. ಹಾಗೆ ಮನುಷ್ಯನಿಗೆ ಕೆಟ್ಟ ಆಲೋಚನೆ ಬರುತ್ತೆ. ನಾನು ಅಧಿಕಾರ ಪಡಿಬೇಕು, ಅವನನ್ನು ತುಳಿಯೋದು ಹೇಗೆ? ನಾನು ಮುಂದೆ ಬರಬೇಕು, ಅವನನ್ನು ಹಿಂದಕ್ಕೆ ದೂಡೋದು ಹೇಗೆ? ಈ ಒಂದು ಕುರ್ಚಿ ಅಥವಾ ಅಧಿಕಾರದ ಲಾಲಸೆಯಿಂದ ಎಷ್ಟೋ ಜನ ಇವತ್ತು ಮಾಡಬಾರದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಮನಸ್ಸು ಹಾಳಾಗುತ್ತೆ. ನೋಡಿ, ಭಗವಾನ್ ಬುದ್ಧ ಇದ್ದ 2500 ವರ್ಷಗಳ ಹಿಂದೆ. ಅವನು ಚಕ್ರವರ್ತಿಯಾಗಿ ಮೆರೆಯಬಹುದಾಗಿತ್ತು, ಆದರೆ ಅವನು ಆ ರೀತಿ ಮಾಡಲಿಲ್ಲ. ಅವನು ಒಂದು ಹೆಣವನ್ನು ನೋಡ್ದ, ಅಯ್ಯೋ ಏನಿದು ಸಾವು, ಸತ್ತೋಗ್ತೀವ ನಾವೆಲ್ಲ, ಹೌದು ಸಾಯ್ಲಿಕ್ಕೆ ಬೇಕು.
ಒಬ್ಬ ರೋಗಿಯನ್ನು ನೋಡ್ದ, ಏನಿದು ಕಾಯಿಲೆ, ಎಲ್ರಿಗೂ ಕಾಯಿಲೆ ಬರುತ್ತೆ ವಯಸ್ಸಾದಮೇಲೆ. ಮತ್ತೆ ಒಬ್ಬ ವೃದ್ಧನನ್ನು ನೋಡ್ದ, ಹಣ್ಣನ್ನು ಮುದುಕನನ್ನು, ಓ ಜೀವನ ಅಂದರೆ ಇಷ್ಟೇನಾ, ಅವನಿಗೆ ಇಷ್ಟು ದಿವಸ ಏನಾಗಿತ್ತು? ಅವನ ತಂದೆ ಅವನನ್ನು ಎಲ್ಲೋ ಬಿಡ್ತಿರಲಿಲ್ಲ. ಯಾಕಪ್ಪ ಅಂತ ಕೇಳಿದರೆ, ಮಗನಿಗೆ ಕಷ್ಟ ಸುಖಗಳು ಯಾವುದು ಗೊತ್ತಾಗಬಾರ್ದು, ಅವನಿಗೆ ನೋವು ಗೊತ್ತಾಗಬಾರ್ದು, ಹಿಂಸೆ ಗೊತ್ತಾಗಬಾರ್ದು ಅಂಥೇಳಿ ಅವನನ್ನು ಸದಾ ಸಂಗೀತದಲ್ಲಿ, ನೃತ್ಯದಲ್ಲಿ, ಆನಂದದಲ್ಲಿ, ಸುಂದರ ಸ್ತ್ರೀಯರ ನಡುವೆ, ಸುಂದರ ಪುರುಷರ ನಡುವೆ ಅಂತಃಪುರದಲ್ಲಿಟ್ಟಿದ್ದ. ಆದರೆ ಬುದ್ಧನಿಗೆ ಹೊರಗಡೆ ಬಂದಾಗ ಪ್ರಪಂಚಕ್ಕೆ ಗೊತ್ತಾಯಿತು, ಸೋ ಮನುಷ್ಯನಿಗೂ ಕಾಯಿಲೆ ಬರುತ್ತೆ, ಮನುಷ್ಯ ಕೂಡ ಕೃಷ್ಣನಾಗ್ತಾನೆ, ಹಾಗೆ ಮನುಷ್ಯ ಕೂಡ ಒಂದು ದಿವಸ ಏನಾಗ್ತಾನೆ, ವೃದ್ಧನಾಗ್ತಾನೆ, ವಯಸ್ಸಾಗುತ್ತೆ. ಆಮೇಲೆ ಮನುಷ್ಯ ಒಂದು ದಿವಸ ಸತ್ತು ಹೋಗ್ತಾನೆ. ಸಾವು ಅನ್ನೋದು ಗೊತ್ತಿರಲಿಲ್ಲ ಅವನಿಗೆ, ಕಲ್ಪನೆಯೇ ಇರಲಿಲ್ಲ. ಸಾವು ಅಂದರೆ ಸತ್ತೋದ್ಮೇಲೆ ಈ ದೇಹನ ಮುಚ್ಚಾಕ್ಬಿಡ್ತಾರೆ. ಬುದ್ಧ ತನ್ನ ದೇಹವನ್ನು ನೋಡ್ಕೊಳ್ತಾನೆ, ಅಯ್ಯೋ ನಾನು ಎಷ್ಟು ಚೆನ್ನಾಗಿದ್ದೀನಿ, ಗೌತಮ ಅಂದ್ಕೊಳ್ತಾನೆ, ನಾನು ಎಷ್ಟು ಚೆನ್ನಾಗಿದ್ದೀನಿ, ಈ ದೇಹ ಸುಟ್ಟಾಕ್ಬಿಡ್ತಾರ ಅಥವಾ ಈ ದೇಹ ಮುಚ್ಚಾಕ್ಬಿಡ್ತಾರ, ಎಷ್ಟು ಅಶಾಶ್ವತ ಅಲ್ವಾ. ಅವನ ಮನಸ್ಸಿಗೆ ಯಾಕೋ ಒಂಥರ ಜೀವನ ಬೇಡ ಅನಿಸುತ್ತೆ. ಆಗ ಅವನು ಹೋದ, ಆತ ತಾನು ವಿಶೇಷವಾದ ಜ್ಞಾನೋದಯ ಆಯಿತು ಅಂತ ನಾವೆಲ್ಲ ಚರಿತ್ರೆಯಲ್ಲಿ ಓದಿದ್ದೇವೆ. ಇದರ ಅರ್ಥ ಏನಪ್ಪ ಅಂತ ಕೇಳಿದರೆ, ನೋಡಿ ಮನಸ್ಸಿಗೆ ಡಿಸ್ಟರ್ಬ್ ಆಗದ ಆದಂಥ ಸಂದರ್ಭದಲ್ಲಿ ಅವನಿಗಲ್ಲಿ ಇರಲಿಕ್ಕಾಗಲಿಲ್ಲ. ಎಲ್ಲಿರಲಿಕ್ಕಾಗಲಿಲ್ಲ? ಸುಂದರವಾದ ಅರಮನೆಯಲ್ಲಿ ಇರಲಿಕ್ಕಾಗಲಿಲ್ಲ, ಮನೆಯನ್ನು ಬಿಟ್ಟು ಹೊರಗಡೆ ಬಂದ. ಹಾಗೆ ಬಸವಣ್ಣನವರ ಜೀವನದಲ್ಲಿ ಕೂಡ ನೋಡಿ, ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು, ಬಿಜ್ಜಳ ಇತ್ಯಾದಿಯವರೆಲ್ಲರೂ ಕೂಡ ಬಸವಣ್ಣನ ಬಗ್ಗೆ ಅವರು ಏನೋ ಒಂಥರ ಮನಸ್ಸಿಗೆ ಅಸಮಾಧಾನ ಪಟ್ಟುಕೊಂಡ್ರು. ಆಗ ಆ ಸಂದರ್ಭದಲ್ಲಿ ಕಂದಾಚಾರಿಗಳು, ವರ್ಣಾಶ್ರಮವನ್ನು ಅವರು ಇಷ್ಟಪಡ್ತಿದ್ದಂಥ ಜನ ಬಸವಣ್ಣನನ್ನು ದೂಷಿಸಿದಾಗ ಬಸವಣ್ಣ ಬಹಳ ಸೊಗಸಾಗಿ ಹೇಳ್ತಾನೆ, ಅರಸು ಮುನಿದರೆ ನಾಡೊಳಗಿರಬಾರದು. ಆತನಿಗೆ ಮನಸ್ಸಿಗೆ ಒಂಥರ ಪಿಚ್ ಅನಿಸುತ್ತೆ, ನೋವು ಅನಿಸುತ್ತೆ. ನೋಡಿ, ಮನೆ ಚಿಕ್ಕದಾದರೂ ಬದುಕ್ಬೋದು ನಾವು ಅಲ್ವಾ? ಒಂದು ಸಣ್ಣ ಮನೆ ಇರುತ್ತೆ ಬೆಂಗಳೂರಿನಂಥ ಅಥವಾ ನಗರಗಳಲ್ಲಿ, ಪುಟ್ಟ ಪುಟ್ಟ ಮನೆಗಳು. ಪಾಪ ಕೆಲವರು ಹಾಲು ಅಡುಗೆ ಮನೆ ಇಷ್ಟೇ ಇರುತ್ತೆ, ಒಂದು ಬಚ್ಚಿನ ಮನೆ ಇತ್ಯಾದಿ. ಇನ್ನು ಕೆಲವರು ಸ್ವಲ್ಪ ಧನವಂತರು ಒಂದು ರೂಮು ಹಾಲು ಅಡುಗೆ ಮನೆ, ಇನ್ನೂ ಸ್ವಲ್ಪ ಧನವಂತರು ಎರಡು ರೂಮ್ ಇರುತ್ತೆ, ಮೂರು ರೂಮ್ ಇರುತ್ತೆ, ನಾಲ್ಕು ರೂಮ್ ಇರುತ್ತೆ, ಕೆಲವು ದೊಡ್ಡ ದೊಡ್ಡ ಬಂಗ್ಲೆಗಳು ಇರುತ್ತೆ. ಈಗ ಅರಮನೆಗಳಲ್ಲೂ ವಾಸ ಮಾಡ್ತಿರ್ತಾರೆ, ಅರಮನೆಯಲ್ಲೂ ವಾಸ ಮಾಡೋರಿಗೆ ಮನಸ್ಸಿಗೆ ಬೇಸರಾದಾಗ ಏನು ಮಾಡ್ತಾರೆ, ಅರಮನೆಯನ್ನೇ ಬಿಟ್ಟು ಹೋಗ್ತಾರೆ. ದೊಡ್ಡ ಮನೆ, ಏನು ಅದ್ಭುರಿ ವೈಭೋಗ ಎಲ್ಲವೂ ಇರುತ್ತೆ, ಅದರಲ್ಲಿ ಬದುಕಲಿಕ್ಕಾಗಲ್ಲ. ಯಾಕೆ ಬದುಕಲಿಕ್ಕಾಗಲ್ಲ? ಮನಸ್ಸಿಗೆ ನೋವಾದರೆ ಯಾರೂ ಇರೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ, ಮನೆ ಇಕ್ಕಟ್ಟಾದರೂ ಇರಬಹುದು, ಮನಸ್ಸಿಗೆ ಇಕ್ಕಟ್ಟಾದರೆ ಇರೋದಕ್ಕಾಗಲ್ಲ. ಅದಕ್ಕೆ ಬಂಧುಗಳೇ, ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳೋಣ. ನಮಗೆ ಯಾರಾದರೂ ಏನಾದರೂ ಅಂದ್ಕೊಳ್ಳಿ, ಹಿಂದೆಯನ್ನು ಬೈದವರಿಗೆ, ಮುಂದೆಯನ್ನು ಬೈದವರಿಗೆ, ಕುಂದದೆಲ್ಲ ಜನರ ನಡುವೆ ಬೈದಡವರಿಗೆ, ಇಂದು ಧರನ ಕರುಣದಿಂದ ಅಂದಣವನ್ನು ಏರುವಂತೆ, ಕುಂದದೊಲಿದು ಅವರಿಗೆಲ್ಲ ಭೋಗವಾಗಲಿ. ಎಷ್ಟು ಚೆನ್ನಾಗಿದೆ ನೀವು ಮಾತಿಲ್ಲಿ. ಯಾಕೆಂದ್ರೆ ನಮ್ಮನ್ನು ಹಿಂದೆ ಆಡ್ಕೋತಾರೆ, ಮುಂದೆ ಆಡ್ಕೋತಾರೆ, ಏನಾರು ಅಂದ್ಕೊಳ್ಳಿ. ಬಸವಣ್ಣರು ಅದನ್ನೇ ಹೇಳಿದ್ದು, ಬೈದವರೆನ್ನ ಬಂಧುಗಳೆಂಬೆ. ಆದ್ದರಿಂದ ಮನಸ್ಸಿಗೆ ಅದನ್ನು ಹಚ್ಕೋಬಾರದು. ಅದಕ್ಕೆ ಒಬ್ಬರು ಹೇಳ್ತಿರ್ತಾರೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಹರಿಸೋ ಗೌರಿ ಕಾಂತನಿದ್ದಾನೆ, ಗೌರಿ ವಲ್ಲಭನಿದ್ದಾನೆ, ಚಿಂತೆ ಮಾಡಬೇಡಪ್ಪ ಅಂಥೇಳಿ. ಆದ್ದರಿಂದ ಭಗವಂತನನ್ನು ನೀನು ಮಠಕ್ಕೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ, ದೊಡ್ಡ ದೊಡ್ಡ ಏನೋ ವಿಶಾಲವಾಗಿರ್ತಕ್ಕಂಥ ಪ್ರಾಂಗಣದಲ್ಲಿ ಕುಳಿತು ನೀನೇನು ದೇವರನ್ನು ಧ್ಯಾನಿಸಬೇಕಾಗಿಲ್ಲ. ನೀನು ಎಲ್ಲಿ ಕುಳಿತಿರ್ತೀಯೋ ಅಲ್ಲೇ, ಯಾವ ಸಮಯದಲ್ಲಿ ಜ್ಞಾಪಿಸ್ಕೋಬೇಕು ದೇವರನ್ನು, ಯಾವ ಸಮಯದಲ್ಲಿ ಬೇಕಾದರೂ ಜ್ಞಾಪಿಸ್ಕೋಬೋದು. ದಿನದ 24 ಗಂಟೆಯಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಭಗವಂತನ ನಾವು ಜ್ಞಾಪಿಸ್ಕೋಬೋದು. ಆದ್ದರಿಂದ ಆ ತರಹದ ಪರಿಶುದ್ಧವಾದ ಮನಸ್ಸನ್ನು ಇಟ್ಕೊಳ್ಳೋಣ, ಪರಿಶುದ್ಧವಾಗಿರ್ತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಳ್ಳೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಮಟ್ಟಿ ಶ್ರೀಗಂಧವನು ಇಟ್ಟು ತಾನೊಸಲೊಳಗೆ, ನೆಟ್ಟನೆ ಸ್ವರ್ಗ ಪಡೆವಡೆ, ಸಾಣೆಕಲ್ ಕೆಟ್ಟ ಕೇಳೇನು ಸರ್ವಜ್ಞ. ಎಷ್ಟು ಸೊಗಸಾಗಿದೆ ನೋಡಿ. ಇಲ್ಲಿ ಸಾಣೆಕಲ್ಲಿದೆ, ಗಂಧವನ್ನು ತೆಗಿತಕ್ಕಂಥ ಸಾಣೆಕಲ್ಲು. ಶ್ರೀಗಂಧದ ಕೊರಡಿದೆ, ಅದರಲ್ಲಿ ಬಿಳಿ ಗಂಧ ಇದೆ, ಕೆಂಪು ರಕ್ತಚಂದನ ಅಂತ ಕರೀತದೆ, ಕೆಂಪು ಬಣ್ಣ ಇದೆ. ಈಗ ನಾವು ಗಂಧವನ್ನೆಲ್ಲ ಪೂಸ್ಕೋತೇವೆ, ಹಣೆಗಚ್ಕೋತೇವೆ, ಹಾಗಾಗಿ ಪೂಜೆಯಲ್ಲಿ ಬಳಸ್ತೇವೆ ಶ್ರೀಗಂಧವನ್ನು. ಮಟ್ಟಿ ಶ್ರೀಗಂಧವನು ಇಟ್ಟು ತಾನಸಲೊಳಗೆ,
ಶ್ರೀಗಂಧವನ್ನು ಹಣೆಯಲ್ಲಿ ಹಚ್ಕೊತೇವೆ, ಘಮ 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 ಅನ್ನತ್ತೆ. ನೆಟ್ಟನೆ ಸ್ವರ್ಗ ಪಡೆ ಒಡೆ ಸಾಣೆಕಲ್, ಸಾಣೆಕಲ್ಲನ್ನು ಪ್ರತಿ ದಿವಸ ಏನು ಮಾಡ್ತಿರ್ತೇವೆ, ತೆಯ್ತಾ ಇರ್ತೀವಿ ಸಾಣೆಕಲ್ ಮೇಲೆ. ಎಷ್ಟು ಸಾರಿ ತೆಯ್ತೇವೆ, ಬೆಳಗ್ಗೆ ಅಥವಾ ಸಂಜೆ ಪೂಜೆಗೆ ಬೇಕಾದಾಗೆಲ್ಲ ಆ ಶ್ರೀಗಂಧವನ್ನು ತೆಯ್ತಾ ಇರ್ತೇವೆ. ಸಾಣೆಕಲ್ ಪ್ರತಿದಿನ ಗಂಧ ಇಟ್ಕೊಳ್ಳುತ್ತೆ. ನಾವು ಒಂದು ಸಾರಿ ಹಣೆಗೆ ಶ್ರೀಗಂಧ ಇಟ್ಕೊಂಡ್ರೆ ಸಾಣೆಕಲ್ಲು ಪ್ರತಿದಿನ ಏನು ಮಾಡ್ತಿರುತ್ತೆ, ಅದರ ಮೇಲೆ ತೆಯ್ತಾ ಇರ್ತೀವಿ. ಅದಕ್ಕೆ ಹೇಳ್ತೇನೆ, ಕೆಟ್ಟ ಕೇಡೇನು ಸರ್ವಜ್ಞ, ಸಾಣೆಕಲ್ಲು ಗಂಧದ ಜೊತೆ ಇದ್ದರೂ ಕೂಡ ಸಾಣೆಕಲ್ಲಿಗೆ ಏನಾದರೂ ಒಳ್ಳೆಯದಾಗಿದೆಯಾ? ಏನೂ ಆಗಿಲ್ಲ. ಕಲ್ಲದು ಅದ್ರಿಗೆ ಶ್ರೀಗಂಧದ ಮಹತ್ವನೇ ಗೊತ್ತಿಲ್ಲ. ಅದಕ್ಕೆ ಶ್ರೀಗಂಧ ಘಮ ಘಮ ಅನ್ನುತ್ತೆ, ಸುವಾಸನೆ ಕೊಡುತ್ತೆ, ಮೈಯೆಲ್ಲ ಘಮ್ ಅನ್ನುತ್ತೆ, ಆನಂದ ಆಗುತ್ತೆ, ಆಹ್ಲಾದ ಆಗುತ್ತೆ, ಖುಷಿಯಾಗುತ್ತೆ ಅಂತ ಆ ಕಲ್ಲಿಗೆ ಏನು ಗೊತ್ತಾಗುತ್ತೆ? ಏನೂ ಗೊತ್ತಾಗಲ್ಲ. ಈಗ ನಾವು ಶ್ರೀಗಂಧವನ್ನು ಹಣೆಯಲ್ಲಿ ಇಟ್ಕೊಂಬಿಟ್ಟ ಆ ಕ್ಷಣವೇ ಎಲ್ಲವೂ ಕೂಡ ಸರಿಯಾಗಿದೆ ಅಂತಲ್ಲ. ಶ್ರೀಗಂಧವನ್ನು ಧರಿಸ್ಕೊಂಡು ಅದನ್ನು ಖುಷಿ ಪಡಬೇಕು. ಅದಕ್ಕೆ ಹೇಳ್ತಿಲ್ಲ, ದೊಡ್ಡತನಕ್ಕೆ ಶ್ರೀಗಂಧ ಕೊಟ್ಟರೆ ಅವನ್ನೆಲ್ಲ ಹಚ್ಕೊಂಡ ಅಂತ. ಕತ್ತೆಗೇನು ಗೊತ್ತು? ಕಸ್ತೂರಿಯ ಪರಿಮಳ ಅಂತ. ಕತ್ತೆ ಮುಂದೆ ತೊಗೊಂಡಾಗ ನೀವು ಕಸ್ತೂರಿ ಹಿಡಿತೀರಿ, ಪರಿಮಳ ಘಮ 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 ಅನ್ನುತ್ತೆ. ಕಸ್ತೂರಿ ಮೃಗದ ಮೈಯಿಂದ ಬರ್ತಕ್ಕಂಥ ಒಂದು ಸುವಾಸನೆ ಇರತಕ್ಕಂಥ ವಸ್ತು ಅದು. ಒಂದು ಸ್ವಲ್ಪ ಕಸ್ತೂರಿಯನ್ನು ಕೋಣೆಯ ಒಂದು ಮೂಲೆಯಲ್ಲಿ ಇಡಿ, ನೀವು ಇಡೀ ಕೋಣೆಯ ಘಮ 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 ಅನ್ನುತ್ತೆ. ಹಾಗಾಗಿ ನೋಡಿ, ನಿಮಗೆ ಗೊತ್ತಿರಬೇಕು, ಈ ಚೈನಾದ ಬಾರ್ಡ್ರಲ್ಲಿ, ಆಮೇಲೆ ಅರುಣಾಚಲ ಪ್ರದೇಶದ ಬಾರ್ಡ್ರಲ್ಲಿ, ಸಿಕ್ಕಿಂ ಬಾರ್ಡ್ರಲ್ಲಿ, ಆಮೇಲೆ ಈ ಕಡೆ ಪಾಕಿಸ್ತಾನದ ಬಾರ್ಡ್ರಲ್ಲಿ, ಅಲ್ಲಿ ಹಿಮ, ಭಯಂಕರ ಹಿಮ ಬೀಳುತ್ತೆ, ಚಳಿ ಇರುತ್ತೆ. ಸೈನಿಕರಿಗೆ ಪಾಪ ಅಷ್ಟು ದೂರದಲ್ಲಿ ಆಹಾರವನ್ನು ಪ್ಯಾಕೆಟ್ಗಳಲ್ಲಿ ತೆಗೆದುಕೊಂಡು ಹೋಗಿ ಸಿದ್ಧ ಆಹಾರವನ್ನು ಅವರಿಗೆ ಒದಗಿಸ್ತಿರ್ತಾರೆ. ಒಂದೊಂದ್ಸಾರಿ ಆಹಾರನೇ ಸಿಗಲ್ಲ. ಯಾಕೆ ಅಂತ ಕೇಳಿದರೆ, ಅವರಿರೋ ಜಾಗಕ್ಕೆ ಆಹಾರ ತಲುಪೋ ತಡ ಆಗುತ್ತೆ, ಅಲ್ಲೆಲ್ಲ ತಣ್ಣಗಾಗಿರುತ್ತೆ ಪಾಪ. ಅದರ ದೇಹವನ್ನು ಬಿಸಿಯಾಗಿಡಬೇಕು, ಆರೋಗ್ಯಕರವಾಗಿಡಬೇಕು, ಜೊತೆಗೆ ಅವರು ಹಸಿವಾಗಬಾರ್ದು ಅಂದರೆ ಏನು ಮಾಡ್ತಾರೆ ಗೊತ್ತಾ? ಸೈನಿಕರಿಗೆ ಪ್ರತಿ ದಿವಸ ಅವರು ಹೋಗಬೇಕಾದ್ರೆ ಅಥವಾ ಅವ್ರಿಗೆ ಅವ್ರ ಹೆಗಲ ಮೇಲೆ ಒಂದು ಚೀಲ ಇಟ್ಕೊಂಡಿರ್ತಾರೆ, ಕೈ ಚೀಲ ಅವ್ರಿಗೆ ಹೆಗಲಿಗೆ ಕಟ್ಕೊಂಡಿರ್ತಾರೆ. ಅದರಲ್ಲಿ ಸ್ವಲ್ಪ ನೀರಿರುತ್ತೆ, ಆಮೇಲೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ತಂಪಾದ ಪಾನೀಯ ಇತ್ಯಾದಿ ಅವರು ಇಟ್ಕೊಂಡಿರ್ತಾರೆ. ಆಮೇಲಿಂದ ಕಡಲೆ ಬೀಜ ಮತ್ತು ಕೊಬ್ಬರಿ, ದಯವಿಟ್ಟು ನಿಮಗೆ ತಿಳ್ಕೊಂಡಿರಲಿ ವಿಚಾರನ, ಕೊಬ್ಬರಿ ಮತ್ತು ಕಡಲೆ ಬೀಜವನ್ನು ಅವರು ಪ್ಯಾಕೆಟ್ಗಳಲ್ಲಿ ತುಂಬಿಕೊಂಡು ಬೆಲ್ಲದ ಜೊತೆ ಕಳಿಸಿರ್ತಾರೆ. ಅವರು ಏನೂ ಸಿಕ್ಕಲಿಲ್ಲ ಅಂತ ಇಟ್ಕೊಳ್ಳಿ, ಕೆಲವು ದಿವಸ 24 ಗಂಟೆ 48 ಗಂಟೆ ಪಾಪ ಊಟವೇ ಇರಲ್ಲ. ನೋಡಿ, ಅವರು ಗಡಿಯಲ್ಲಿ ನಮ್ಮನ್ನು ಕಾಯ್ತಾ ಇರ್ತಾರೆ, ಅವ್ರಿಗೊಂದು ಸಲಾಮ್. ಯಾಕೆ ಗೊತ್ತಾ? ಅವರಲ್ಲಿ ಗಡಿಯನ್ನು ಕಾಯ್ತಾ ಇರೋದ್ರಿಂದ ನಾವಿಲ್ಲಿ ನಮ್ಮ ಮನೆಗಳಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೆ. ಅದಕ್ಕೆ ಹೇಳೋದು, ಜೈ ಜವಾನ್ ಜೈ ಕಿಸಾನ್. ಅನ್ನ ಕೊಡ್ತಕ್ಕಂಥ ರೈತ, ದೇಶ ಕಾಯ್ತಕ್ಕಂಥ ಸೈನಿಕ, ಇವರಿಬ್ಬರ ಒಂದು ಪಾತ್ರ ನಿಜವಾಗ್ಲೂ ಮಹತ್ವದ್ದು. ಅವ್ರಿಗೆ ಎಷ್ಟು ಸಲಾಮ್ ಹೇಳಿದ್ರೂ ಅದು ಕಡಿಮೆನೆ. ಆ ಸೈನಿಕರೇನು ಮಾಡ್ತಾರಪ್ಪ ಅಂತ ಕೇಳಿದರೆ, ಒಂದಿಷ್ಟು ಕಡಲೆ ಬೀಜ ತಿಂತಾರೆ, ಒಂಚೂರು ಬೆಲ್ಲ ತಿಂತಾರೆ, ಬಾಯಾರಿಕೆನೂ ಹೋಗುತ್ತೆ, ಶಕ್ತಿ ಬರುತ್ತೆ, ಹಸಿವು ಹೋಗುತ್ತೆ. ಆಮೇಲೆ ಕೊಬ್ಬರಿ ಇರುತ್ತೆ, ಕೊಬ್ಬರಿ ಚೂರುಗಳನ್ನು, ಕೊಬ್ಬರಿಯನ್ನು ತಿಂತಾರೆ, ದೇಹ ಬಿಸಿಯಾಗುತ್ತೆ, ಒಂದಿಷ್ಟು ಬೆಲ್ಲ ತಿಂತಾರೆ. ಹಾಗೆ ಮಾಡಿ 24 ಗಂಟೆ 48 ಗಂಟೆ ಪಾಪ ಅವರು ಹಾಗೆ ಜೀವನವನ್ನು ಸಾಗಿಸ್ತಾರೆ. ಹೀಗೆ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಈ ಒಂದು ಮಹತ್ವ, ನಾವೇನಿರುತ್ತಪ್ಪ ಅಂತ ಕೇಳಿದರೆ ನಾವು ಎಲ್ಲಿರ್ತೀವಿ ಅದರ ಮಹತ್ವವನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ನಾನು ಯಾವ ಸ್ಥಳದಲ್ಲಿದ್ದೀನಿ, ನಾನು ಯಾರ ಜೊತೆ ಇದ್ದೀನಿ ಅಂಥೇಳಿ. ಯಾಕೆಂದರೆ ಕೆಲವು ಪುಣ್ಯಾತ್ಮರ ಜೊತೆಯಲ್ಲಿ ಇರ್ತೀವಿ, ಅವ್ರ ಮಹತ್ವ ನಾವು ತಿಳ್ಕೊಳ್ಳಲ್ಲ. ಕೆಲವು ಶಿಷ್ಯರಿರ್ತಾರೆ ನೋಡಿ, ಗುರುಗಳು ಮಹಾನ್ ಸಾಧನೆ ಮಾಡಿರ್ತಾರೆ, ಆ ಗುರುವನ್ನೇ ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರ ಹೇಳ್ತಿರ್ತಕ್ಕಂಥದ್ದು, ಶ್ರೀಗಂಧದ ಕೊರಡನ್ನು ಪ್ರತಿ ದಿವಸ ಕೂಡ ತನ್ನ ಮೈಗೆ ಉಜ್ಜಿಸ್ಕೊಳ್ತಿರ್ತಕ್ಕಂಥ ಆ ಸಾಣೆಕಲ್ಲಿಗೆ ಶ್ರೀಗಂಧದ ಮಹತ್ವ ಗೊತ್ತಿಲ್ಲ. ಆದ್ದರಿಂದ ಎಷ್ಟು ಶ್ರೀಗಂಧವನ್ನು ಹಣೆಗಿಟ್ಕೊಂಡ್ರೆ ಏನು ಪ್ರಯೋಜನ? ನಾವು ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಶ್ರೀಗಂಧ ಮಹತ್ವವನ್ನು ತಿಳ್ಕೋಬೇಕು, ಹಾಗೆ ಭಗವಂತನ ಮಹತ್ವವನ್ನು ನಾವು ತಿಳ್ಕೋಬೇಕು ಅಂಥೇಳಿ ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಸುಟ್ಟ ಬೂದಿಯ ತಂದು ದಟ್ಟವಾಗಿಯ ಬಡಿದು ಶ್ರೇಷ್ಠ ಸ್ವರ್ಗವನ್ನು ಅಡರುವಳೆ, ಕತ್ತೆ ತಾ ಕೆಟ್ಟ ಕೇಡೇನು ಸರ್ವಜ್ಞ. ನೋಡಿ, ಈಗ ಎಷ್ಟೋ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇರ್ತೀವಿ, ನಾವು ಈಗ ವಿಭೂತಿಯನ್ನು ತಯಾರಿಸ್ತಾರೆ. ಯಾವ ರೀತಿ? ಆಕಳ ಸಗಣಿಯನ್ನು ತರಿಸ್ತಾರೆ, ಅದನ್ನು ಒಣಗಿಸ್ತಾರೆ, ಪರಿಶುದ್ಧವಾಗಾದ ನಂತರ ಅದನ್ನೇನು ಮಾಡ್ತಾರೆ, ಸುಟ್ಬಿಟ್ಟು ಬೂದಿಯನ್ನು ತಯಾರು ಮಾಡ್ತಾರೆ, ಅದನ್ನು ನಾವು ಧರಿಸ್ಕೊಳ್ತೀವಿ. ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ಊರಿಗೆ ಆಲಯವೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ,
ನಾರಿಗೆ ಗುಣವೇ ಶೃಂಗಾರ, ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ. ಶರಣರ ಮುಖ ಯಾವ ಚೆನ್ನಾಗಿ ಕಾಣಿಸುತ್ತೆ? ಹಣೆಯಲ್ಲಿ ವಿಭೂತಿ ಇರಬೇಕು. ವಿಭೂತಿಯನ್ನು, ರುದ್ರಾಕ್ಷಿಯನ್ನು ನಾವು ಧರಿಸ್ಕೊತೇವೆ, ಲಿಂಗವನ್ನು ಧರಿಸ್ಕೊತೇವೆ. ಅದು ಏನಾಗುತ್ತಪ್ಪ ಅಂತ ಕೇಳಿದರೆ ಮನುಷ್ಯನ ಮುಖಕ್ಕೆ ಅಂದವನ್ನು ಕೊಡುತ್ತೆ, ಸೌಂದರ್ಯವನ್ನು ಕೊಡುತ್ತೆ ಭಸ್ಮವನ್ನು ಧರಿಸ್ಕೊಳ್ಳೋದ್ರಿಂದ. ಈಗ ವಿಭೂತಿಯನ್ನು ತರ್ತೇವೆ, ಸುಟ್ಟ ಬೂದಿಯ ತಂದು ದಟ್ಟವಾಗಿಯೇ ಬಳಿದು, ಕೆಲವರು ಮೈಯೆಲ್ಲ ವಿಭೂತಿಯನ್ನು ಬರೆಸ್ಕೊತಾರೆ, ಹಣೆಯಲ್ಲಿ, ಕುತ್ತಿಗೆ ಹತ್ರ, ಮತ್ತು ಎದೆಯಲ್ಲಿ, ಕೈ ಕಾಲು ಎಲ್ಲ ಭಾಗದಲ್ಲಿ, ದೇಹದ ಎಲ್ಲ ಭಾಗದಲ್ಲಿ ಅವರು ಭಸ್ಮವನ್ನು ಬಳ್ಕೊತಾರೆ, ವಿಭೂತಿಯನ್ನು ಬಳ್ಕೊಳ್ತಾರೆ. ಏನು ಪ್ರಯೋಜನ? ಅದೇನೇ ಹೇಳ್ತಾರಲ್ಲ ಅಲ್ಲಿ ದಾಸಯ್ಯನಿಗೆ ಮೈಯೆಲ್ಲ ನಾಮ ಅಂತ, ಸುಮ್ಮನೆ ನಾಮಗಳು ಹಾಕ್ಕೊಂಡ್ರೆ ಏನು ಪ್ರಯೋಜನ? ಭಗವಂತ ನಾಮಸ್ಮರಣೆ ಮಾಡದೆ ಸುಮ್ಮನೆ ನಾಮಗಳನ್ನು ಬಳ್ಕೊಂಡ್ರೆ ಪ್ರಯೋಜನ ಇಲ್ಲ. ವಿಭೂತಿಯನ್ನು ಎಷ್ಟು ಬಳ್ಕೊಂಡ್ರೆ ಏನು ಪ್ರಯೋಜನ? ಸುಟ್ಟ ಬೂದಿಯ ತಂದು ದಟ್ಟವಾಗಿಯೇ ಬಡಿದು ಮೈತುಂಬ ಬಳ್ಕೊಂಡ್ರೆ ಏನು ಪ್ರಯೋಜನ? ಶ್ರೇಷ್ಠ ಸ್ವರ್ಗವನ್ನು ಅಡರುವಡೆ ಕತ್ತೆತ ಕೆಟ್ಟ ಕೇಡೆಯನ್ನು ಸರ್ವಜ್ಞ. ಕತ್ತೆನೂ ಏನು ಮಾಡುತ್ತೆ? ಎಲ್ಲೋ ಒಂದು ಕಡೆ ಹೋಗಿ ಧೂಳಲ್ಲಿ ಬಿದ್ದು ಒದ್ದಾಡುತ್ತೆ, ಮೈ ತುಂಬ ಧೂಳು ಬಳ್ಕೊಳ್ಳುತ್ತೆ. ಅಲ್ಲಿ ಯಾರೋ ಒಂದು ಕಟ್ಟಿಗೆ ಎಲ್ಲ ಸುಟ್ಟಾಕಿಡ್ತಾರೆ, ಬೂದಿ ಬಿದ್ದಿರುತ್ತೆ, ಆ ಬೂದಿಗೆ ಹೋಗ್ಬಿಟ್ಟು ಕತ್ತೆ ಮೈ ತುಂಬ ಅದನ್ನು ಬೂದಿಯನ್ನು ಬಳ್ಕೊಂಡು ಒದ್ದಾಡುತ್ತೆ, ಈ ಕಡೆಗೆ ಈ ಕಡೆ ಆ ಕಡೆ ಒದ್ದಾಡುತ್ತೆ. ಕತ್ತೆ ಒದ್ದಾಡಿ ಮೈ ತುಂಬ ಬೂದಿ ಬಳ್ಕೊಂಡಂಗೆ ನಾವು ಮೈ ತುಂಬ ವಿಭೂತಿಯನ್ನು ಬಳ್ಕೊಂಡ್ರೆ ಏನು ಪ್ರಯೋಜನ? ಬಳ್ಕೊಂಡ ವಿಭೂತಿ ಏನು, ಅದರ ಮಹತ್ವ ಏನು ಅಂತ ಮನುಷ್ಯ ತಿಳ್ಕೊಂಡಿರಬೇಕು. ಇದು ಬಹಳ ಮುಖ್ಯ. ವಿಭೂತಿ ಇಟ್ಕೊಂಡ ಕ್ಷಣಕ್ಕೆ ಅವನೇನು ಭಕ್ತನಾಗಲ್ಲ. ಮನಸ್ಸು ಪರಿಶುದ್ಧವಾಗಿರಬೇಕು, ಲಾಂಛನ ಬೇಕು. ವಿಭೂತಿ ಇಟ್ಕೊತಾರೆ, ನಾಮ ಇಟ್ಕೊತಾರೆ, ಕುಂಕುಮ ಇಟ್ಕೊತಾರೆ. ಅದೆಲ್ಲ ಏನಂದರೆ ನಮ್ಮ ಮನಸ್ಸು, ನಾವು ಯಾರು ಅಂತ ಗುರುತಿಸ್ಕೊಳ್ಳೋದಕ್ಕೆ. ನಮ್ಮ ಮುಖ ಚೆನ್ನಾಗಿ ಕಾಣಬೇಕು, ಸೌಂದರ್ಯದಿಂದ ಇರಬೇಕು, ಅದೆಲ್ಲ ಧರಿಸ್ಕೊತೇವೆ. ಅದೇ ರೀತಿಯಾಗಿ ಭಾವನೆಯೂ ಒಳ್ಳೆಯದಿರಬೇಕು ಅನ್ನೋ ಮಾತನ್ನು ನಾವಿಲ್ಲಿ ಗಮನಿಸ್ಕೋಬೇಕಾಗುತ್ತೆ. ಮತ್ತೆ ಹೇಳ್ತಾ ಇದ್ದಾರೆ, ಕತ್ತೆ ಬೂದಿಲಿ ಹೊರಳಿ ಮತ್ತೆ ಎತ್ತಿಯಪ್ಪುದೇ ತತ್ವ ವರಿಯದಲೆ ಭಸಿತವಿಟ್ಟವ ಶುದ್ಧ ಕತ್ತೆಯಂತೆಂದ ಸರ್ವಜ್ಞ. ಕತ್ತೆಯು ಕೂಡ ಏನು ಮಾಡುತ್ತೆ? ಬೂದಿಯಲ್ಲಿ ಹೊರಳಾಡುತ್ತೆ. ಹೊರಳಾಡ್ಬಿಟ್ರೆ ಅದೇನು ಸನ್ಯಾಸಿ ಆಗುತ್ತಾ, ಯತಿಯಾಗುತ್ತಾ, ಭಕ್ತನಾಗುತ್ತಾ? ಇಲ್ಲ, ಅದ್ರ ಮೈ ತೀಟೆ ಆಗ್ತಿರುತ್ತೆ, ಅದಕ್ಕೇನೋ ಒಂಥರ ಹಿತ ಅನಿಸುತ್ತೆ, ಅದು ಧೂಳಲ್ಲಿ ಬಿದ್ದು ಈ ಕಡೆ ಆ ಕಡೆಗೆಲ್ಲ ಒದ್ದಾಡುತ್ತೆ, ಆಮೇಲೆ ಬಂದು ಮೈನೆಲ್ಲ ಕೊದರುತ್ತೆ, ಹಿಂಗೆ ಪುಡಿಯೆಲ್ಲ ಉದುರ್ತಾ ಇರುತ್ತೆ. ತತ್ವ ವರಿಯದಲೆ, ತತ್ವವನ್ನು ಅರ್ಥಕೊಳ್ಳದೇನೆ ಭಸ್ಮವನ್ನು ಇಟ್ಕೊಂಡ್ರೆ ಅವನ ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಾ? ಅವನು ಶುದ್ಧ ಕತ್ತೆಯಂತೆಂದ ಸರ್ವಜ್ಞ. ಯಾರಿಗಾದರೂ ಬೈಬೇಕಾದ್ರೆ ಕೆಟ್ಟದಾಗಿ ಇವನ ನಾಯಿ, ಇವನ ಕತ್ತೆ ಅಂಥೇಳಿ ನಾವು ಬೈತಿರ್ತೇವೆ ಅಲ್ವೇ? ಹಾಗಾಗಿ ಬಂಧುಗಳೇ, ಈ ರೀತಿಯಾಗಿ ನಾವು ಏನನ್ನು ಧರಿಸ್ಕೋತೀವಿ, ಏನನ್ನು ನಾವು ದೇಹದ ಮೇಲೆ ಹಾಕ್ಕೊಳ್ತೀವಿ. ಈಗ ಎಷ್ಟೋ ಜನರ ಕೈಯಲ್ಲಿ ಲಿಂಗ ಇರುತ್ತೆ, ಅದರ ಮಹತ್ವ ಗೊತ್ತಿಲ್ಲ. ರುದ್ರಾಕ್ಷಿ ಇರುತ್ತೆ, ಅದರ ಮಹತ್ವ ಗೊತ್ತಿಲ್ಲ. ಆಮೇಲಿಂದ ಏನೋ ವಿಶೇಷವಾಗಿ ಬಿಲ್ಲಪತ್ರ ಇದೆ, ಅದರ ಮಹತ್ವ ಗೊತ್ತಿಲ್ಲ. ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದದ ಮಹತ್ವ ಗೊತ್ತಿಲ್ಲದೆ ಇದ್ದರೆ ಏನು ಪ್ರಯೋಜನ? ಕತ್ತೆ ಬೂದಿಲಿ ಬಿದ್ದು ಒದ್ದಾಡ್ದಂಗಾಗುತ್ತೆ ಅನ್ನೋ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಅದಕ್ಕೆ ತತ್ವವನ್ನು, ವಿಚಾರವನ್ನು ಚೆನ್ನಾಗಿ ಕೇಳಿ ತಿಳ್ಕೋಬೇಕು. ಗುರುಮುಖಿಯನ್ನು ಕೇಳ್ಬೋದು. ಬಸವ ಟಿ ವಿ ಅಂತ ವಾಹಿನಿಯನ್ನು ನೀವು ಪ್ರತಿ ದಿವಸ ನೋಡ್ತಾ ಬಂದರೆ ನಿಮ್ಮ ಜ್ಞಾನ ಎಷ್ಟೋ ದೊಡ್ಡ ವಿಕಾಸ ಆಗ್ತಾ ಹೋಗುತ್ತೆ. ಇಷ್ಟನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ವಚನ ವೈಭವದೊಂದಿಗೆ ಮತ್ತೊಮ್ಮೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ತಮ್ಮೆಲ್ಲರೂ ಕೂಡ ಶಣ್ಣು ಶಣ್ಣಾರ್ತಿಗಳು. ನಮಸ್ಕಾರ. ಓಂ ಶ್ರೀ ಗುರು ಬಸವಲಿಂಗ.